ಎಲ್ಲರಿಗೂ ನಮಸ್ತೆ. ಬನ್ನಿ, ಇವತ್ತು ಸಿಂಗಲ್ ಬಿಂದಿಗೆ ಲಕ್ಷ್ಮಿಗೆ ಈಸಿಯಾಗಿ ಸೀರೆ ಹೇಗುಡಿಸೋದು ಅಂತ ನೋಡ್ಕೊಂಬರೋಣ. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ ಒಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ. ಈ ಥರ ಸಾಫ್ಟ್ ಸಿಲ್ಕ್ ಆದರೆ ತುಂಬ ಈಸಿಯಾಗಿ ಉಡಿಸ್ಬೋದು, ಆದ್ದರಿಂದ ತೋರಿಸ್ತೀನಿ. ಹಾಗೆ ಸ್ಯಾರಿನ ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಫಸ್ಟೇ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಐರನ್ ಮಾಡಿ ಇಟ್ಕೊಂಡ್ರೆ ನೆರಿಗೆ ಎಲ್ಲ ಒಂದೇ ಸಮಕ್ಕೆ ನೀಟಾಗಿ ಬರುತ್ತೆ, ಆದ್ದರಿಂದ ಈ ರೀತಿ ಒಂದು ಸರ್ತಿ ಐರನ್ ಮಾಡ್ಕೊಳ್ಳಿ. ಈಗ ಇದನ್ನು ನೆರಿಗೆ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಿಂದನೇ ನೆರಿಗೆ ಮಾಡ್ಕೊಳ್ತೀನಿ ನಾನು. ಇದು ಬರದೇ ಇರೋರು ಕೂಡ ಈಸಿಯಾಗಿ ಸ್ಯಾರಿ ಉಡಿಸ್ಕೋಬೋದು, ಆದ್ದರಿಂದ ಈ ರೀತಿ ತೋರಿಸ್ಕೊಡ್ತಿದ್ದೀನಿ. ಸ್ಟಾರ್ಟಿಂಗಿಂದನೇ ನೆರಿಗೆ ಹಾಕ್ಕೊಳ್ಳೋಣ. ನಮ್ಮ ಕೈಯಲ್ಲಿ ಎಷ್ಟು ನೆರಿಗೆ ಇಟ್ಕೊಳ್ಳೋಕ್ಕಾಗುತ್ತೋ ಅಷ್ಟು ನೆರಿಗೆನೂ ಹಾಕ್ಕೋಬೋದು. ಹಾಕ್ಕೊಂಡು ಆ ಸೈಡ್ ಒಂದು ಈ ಸೈಡ್ ಒಂದು ಕ್ಲಿಪ್ಪು, ಟೈಟಾಗಿರೋ ಕ್ಲಿಪ್ಪನ್ನ ಹಾಕ್ಕೋಬೇಕು. ಆಮೇಲೆ ಇನ್ನು ಮಿಕ್ಕಿದ ನೆರಿಗೆನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಲಾಸ್ಟಲ್ಲಿ ಎಲ್ಲನೂ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ನೆರಿಗೆಗೆ ಕ್ಲಿಪ್ ಹಾಕ್ಕೋಬೇಕು. ಹಾಗೆ ಇದು ಎಷ್ಟು ಈಸಿ ಅಂದರೆ ಎಂಥವ್ರು ಬೇಕಾದ್ರೂ ಸ್ಯಾರಿ ಉಡಿಸ್ಬಿಡ್ಬೋದು, ಅಷ್ಟು ಈಸಿಯಾದಂಥ ಮೆಥಡ್ ಇದು. ಆದ್ದರಿಂದ ತೋರಿಸ್ಕೊಡ್ತಿದ್ದೀನಿ. ಬೇಗ ಉಡಿಸ್ಬೇಕು ಅಂದರೆ ಲಕ್ಷ್ಮಿಗೆ ಈ ಮೆಥಡಲ್ಲಿ ಉಡಿಸಿದ್ರೆ ತುಂಬಾ ಬೇಗನೆ ಆಗೋಗ್ಬಿಡುತ್ತೆ. ಸ್ಯಾರಿ ಮಾತ್ರ ಒಂದು ನೈಟೇ ಐರನ್ ಮಾಡಿ ಇಟ್ಕೊಂಡ್ರೆ ಸಾಕು, ಒಂದು ಹಾಫ್ ಆನ್ ಅವರಲ್ಲೆಲ್ಲ ಸೀರೆ ಉಡಿಸ್ಬಿಡ್ಬೋದು. ನೋಡಿ, ಈ ರೀತಿ ಮೇಲುಗಡೆ ಒಂದು ಕೆಳಗಡೆ ಒಂದು ಕ್ಲಿಪ್ ಹಾಕ್ಕೋಬೇಕು. ಈಗ ಮತ್ತೆ ನೆರಿಗೆನೆಲ್ಲ ಹಾಕ್ಕೊಂಡು ಈಗ ಎರಡೂ ಸೇರಿಸ್ಬಿಟ್ಟು ಒಂದು ಟೈಟಾಗಿ ಕ್ಲಿಪ್ ಹಾಕ್ಕೋಬೇಕು. ಈ ರೀತಿ ಕ್ಲಿಪ್ ಹಾಕ್ಕೊಂಡ್ರೆ ಸೀರೆಗೆಲ್ಲ ನೆರಿಗೆ ಹಾಕ್ಕೊಂಡಿದ್ದಾಯಿತು. ಈಗ ಸೆರಗಿಗೆ ನೆರಿಗೆ ಮಾಡ್ಕೊಳ್ಳೋಣ. ನಿಮಗೆ ಸೆರಗಿ ಎಷ್ಟುದ್ದ ಬೇಕೋ ಅಷ್ಟುದ್ದ ಬಿಟ್ಕೊಂಡು ಈ ರೀತಿ ನೆರಿಗೆ ಮಾಡ್ಕೊಳ್ಳಿ. ಸೆರಗಿಗೆ ಮಾತ್ರ ಫುಲ್ ತೆಗೆದುಬಿಟ್ಟು ನೆರಿಗೆ ಮಾಡಿದ್ರೆ ಜಾಸ್ತಿ ನೆರಿಗೆ ಬರುತ್ತೆ. ಫೋಲ್ಡ್ ಮಾಡಿಕೊಂಡು ಮಾಡ್ಬೋದು, ಜಾಸ್ತಿ ನೆರಿಗೆ ಬೇಕು ಅಂದರೆ ಈ ರೀತಿ ಓಪನ್ ಮಾಡಿಕೊಂಡು ನೆರಿಗೆ ಮಾಡ್ಕೋಬೇಕು. ಅದನ್ನು ಕೂಡ ಈಗ ಕ್ಲಿಪ್ ಹಾಕಿ ಇಟ್ಕೊಳ್ಳೋಣ. ಈ ರೀತಿ ಸ್ಯಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ 5-10 ನಿಮಿಷದಲ್ಲೇ ಲಕ್ಷ್ಮಿಗೆ ಸೀರೆ ಉಡಿಸ್ಬಿಡ್ಬೋದು. ಅಷ್ಟು ಈಸಿ ಆದಂಥ ಮೆಥಡ್ ಇದು. ಇದು ಆರಾಮಾಗಿ ಮಾಡಿಬಿಡ್ಬೋದು, ಆದ್ದರಿಂದ ಇದನ್ನು ತೋರಿಸ್ಕೊಡ್ತೀನಿ. ಹೇಗೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಎಷ್ಟು ಈಸಿಯಾಗಿ ಉಡಿಸೋದು ಅಂತಲೂ ಕೂಡ ತೋರಿಸ್ತೀನಿ. ನೋಡಿ, ಈಗ ಸೀರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಕಳಶಕ್ಕೆ ಸೀರೆ ಉಡಿಸೋಣ. ನಾನಿಲ್ಲಿ ಒಂದು ಸ್ಟೀಲ್ ಬಿಂದಿಗೆ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಕೋಲ್ ಕಟ್ಕೋಬೇಕು. ಕುತ್ತಿಗೆಗೆ ಟೈಟಾಗಿ ಕೋಲ್ ಕಟ್ಕೊಳ್ಳೋಣ. ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸೀರೆಗೆ ನಾನು ಒಂದು ಮಾರುದಷ್ಟು ಒಂದು ದಾರ ತೊಗೊಂಡು ಅದನ್ನು ಎರಡು ಫೋಲ್ಡ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ದಾರ ತೊಗೊಂಡು ಸ್ವಲ್ಪ ಕಟ್ಟಕ್ಕೆ ಅದು ಬಿಂದಿಗೆ ಕಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ದಾರ ತೊಗೋಬೇಕು. ಈಗ ಮೇಲುಗಡೆ ಒಂದು ಸೈಡು ಕ್ಲಿಪ್ ತೆಗೆದುಬಿಟ್ಟು ಆ ನೆರಿಗೆಗಳನ್ನೆಲ್ಲ ಸ್ವಲ್ಪ ಹರಡಿಸ್ಕೋಬೇಕು, ಯಾಕೆಂದರೆ ಅಲ್ಲಿ ನೆರಿಗೆಗಳೆಲ್ಲ ನೀಟಾಗಿ ಬರಬೇಕು ಅಂದರೆ ಈ ರೀತಿ ಹರಡಿಸ್ಕೊಂಡ್ರೆ ಈಸಿ ಇರುತ್ತೆ. ನೋಡಿ, ಈ ರೀತಿ ನಾನೆಲ್ಲನೂ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬರೋಂಗೆ ಹರಡಿಸ್ಕೊಳ್ತಿದ್ದೀನಿ. ನಿಮಗೆ ಬಿಂದಿಗೆ ಸುತ್ತು ಬೇಕು ಅಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಹರಡಿಸ್ಕೋಬೋದು. ಮುಂದೆ ಕಾಣಕ್ಕೆ ಮಾತ್ರ ಅಂದರೆ ಸ್ವಲ್ಪ ಹರಡಿಸ್ಕೊಂಡ್ರೆ ಸಾಕು. ಕೆಳಗಡೆ ಕ್ಲಿಪ್ ತೆಗೆದಿಲ್ಲ ನಾನು. ಈಗ ಇದನ್ನು ಟೈಟಾಗಿ ಒಂದು ಕ್ಲಿಪ್ ಹಾಕ್ಕೊಳ್ತೀನಿ. ಕಟ್ಟೋವರೆಗೂ ಕ್ಲಿಪ್ ಇರಬೇಕು, ಇಲ್ಲಾಂದ್ರೆ ನೆಲಿಗೆ ಎಲ್ಲ ಬಿದ್ದೋಗ್ಬಿಡುತ್ತೆ. ಆದ್ದರಿಂದ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಒಂದು ಸರ್ತಿ ನೆರಿಗೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ಈಗ ಒಂದು ಸರ್ತಿ ಎತ್ಬಿಟ್ಟು ಕ್ಲಿಪ್ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿಯೇ ಇರಬೇಕು ಅಂದರೆ ಅಲ್ಲೊಂದಲ್ಲೊಂದು ಕ್ಲಿಪ್ ಹಾಕ್ಕೊಳ್ತೀನಿ. ಈಗ ಇದನ್ನು ಬಿಂದಿಗೆ ಕಟ್ತೀನಿ. ನೋಡಿ, ಇಲ್ಲಿ ಬಿಂದಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈಗ ಇದಕ್ಕೆ ಟೈಟಾಗಿ ಕಟ್ಕೋಬೇಕು. ನಿಮಗೆ ಎಲ್ಲಿಗೆ ನೆರಿಗೆ ಕರೆಕ್ಟಾಗಿ ಬರಬೇಕು ಅಂತ ನೋಡಿಕೊಂಡು ಟೈಟಾಗಿ ಕಟ್ಕೊಳ್ಳಿ. ಇಷ್ಟೇ, ಆಲ್ಮೋಸ್ಟ್ ಅಲ್ಲು ಸೀರೆನೆ ಉಡಿಸ್ದಂಗೆ ಆಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಕಾಣುತ್ತೆ. ಈಗ ಒಂದು ಸರ್ತಿ ಟೈಟಾಗೆಲ್ಲ ಕಟ್ಕೊಂಡಾದಮೇಲೆ ಒಂದು ಸರ್ತಿ ಚೆಕ್ ಮಾಡ್ಕೋಬೇಕು ಎಲ್ಲ ಕಡೆ ನೆರಿಗೆ ಚೆನ್ನಾಗಿ ಬಂದಿದೆಯಾ ಅಂತ. ಅದಾದಮೇಲೆ ಸೆರ್ಗ್ ಹಾಕ್ಕೋಬೇಕು. ಸೆರ್ಗನ್ನ ನಾನಿಲ್ಲಿ ವಿ ಶೇಪಲ್ಲಿ ಹಾಕ್ತಿದ್ದೀನಿ. ಒಂದು ಸೈಡ್ ಬೇಕಾದ್ರೆ ಸಿಂಗಲ್ಲಾಗೂ ಹಾಕ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈ ರೀತಿ ವಿ ಶೇಪ್ ಹಾಕ್ಕೊಂಡು ಆ ವಿ ಶೇಪ್ಗೆ ಒಂದು ಟೈಟಾಗಿ ಪಿನ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮುಂದೆ ಸ್ವಲ್ಪ ಬರೋಂಗೆ ನೆರಿಗೆಗಳನ್ನ ಹಾಕ್ಕೊಂಡಿದ್ದೀನಿ. ನೆರಿಗೆನ ಹಾಕ್ಕೊಂಡು ಟೈಟಾಗಿ ಇದು ಡಾಬ್ ಬರುತ್ತಲ್ಲ ಅದನ್ನು ಕಟ್ಕೊಂಡಿದ್ದೀನಿ. ಹಾಗೆ ನಾವು ದೇವ್ರಿಗೆ ಅಂತ ಇಟ್ಟಿರೋ ಒಡವೆಗಳನ್ನೆಲ್ಲ ಈಗ ದೇವ್ರಿಗೆ ಹಾಕ್ಕೊಳ್ಳೋಣ. ನೋಡಿ, ಈ ಡಾಬ್ ಕಟ್ಟಾದಮೇಲೆ ಸೊಂಟ ಶೇಪ್ ಬರುತ್ತೆ. ಇದು ಸಿಂಗಲ್ ಬಿಂದಿಗೆ ಈಸಿಯಾಗಿ ಸ್ಯಾರಿ ಉಡಿಸ್ಬೋದು. ಎಲ್ಲ ಆದಮೇಲೆ ಒಂದು ಸರ್ತಿ ನೆರಿಗೆಗಳನ್ನೆಲ್ಲ ನೀಟಾಗಿ ಚೆಕ್ ಮಾಡ್ಕೋಬೇಕು.
ಈ ರೀತಿ ಐರನ್ ಮಾಡಿಕೊಂಡ್ರೆ ನೆರಿಗೆಗಳೆಲ್ಲ ನೀಟಾಗಿ ಕಾಣಿಸುತ್ತೆ. ನಾನು ಸುತ್ತು ಬಿಂದಿಗೆ ಸುತ್ತು ಬರೋ ಥರ ಮಾಡಿದ್ದೀನಿ ನೆರಿಗೆಗಳು, ಎಲ್ಲ ಕೂಡ ಒಂದೇ ಹತ್ರ ಕೂಡ ಬರಂಗೆ ಮಾಡ್ಬೋದು, ಅದನ್ನು ಕೂಡ ಚೆನ್ನಾಗಿರುತ್ತೆ. ನೋಡಿ ಈಗ ಒಡವೆ ಎಲ್ಲ ಹಾಕಿದ್ದಾದಮೇಲೆ ಮುಕ್ವಾಡ ಎಲ್ಲ ಇಟ್ಟಿದ್ದಾಯಿತು, ಈಗ ಹೂವು ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಲಕ್ಷ್ಮಿ ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ.